ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರವೀಣ್ ಜರ್ನಲಿಸ್ಟ್ ಯೂಟ್ಯೂಬ್ ಚಾನೆಲ್ ಪ್ರಿಯ ಸ್ನೇಹಿತರೆ ಹಂಸಲೇಖ ಅಂದರೆ ನಾದಬ್ರಹ್ಮ ಅಂತ ಏನು ಕರಿತೀವಿ ಅವರು ಒಂದು ವಿವಾದವನ್ನು ತಮ್ಮ ಮೇಲೆ ಎಳೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದು ಏನು ವಿವಾದ ಸೊ ಆ ವಿವಾದವನ್ನು ತಿಳಿದುಕೊಳ್ಳೋ ಮುಂಚೆ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನಾದಬ್ರಹ್ಮ ಹಂಸಲೇಖರವರು ಪೇಜಾವರ ಸಿರಿಗಳ ಮೇಲೆ ಅಂದರೆ ಪೇಜಾವರ ಸಿರಿಗಳಿಗೆ ಒಂದು ವ್ಯಂಗ್ಯವನ್ನು ಆಡುವ ಮೂಲಕ ಒಂದು ವಿವಾದವನ್ನು ತಮ್ಮ ಮೇಲೆ ಎರಕೊಂಡಿದ್ದಾರೆ ಅಂತಕ್ಕಂಥದ್ದು ಸೊ ಏನು ವಿವಾದ ಅಂತಂತಂದರೆ ಪೇಜಾವರ ಸಿರಿಗಳು ದಲಿತರ ಸೊ ದಲಿತ ಅಂತಕ್ಕಂತಹ ಪದವನ್ನು ನಿಷೇಧ ಮಾಡಿರೋದ್ರಿಂದ ಸೊ ಬಹುಜನರ ಮನೆಗೆ ಹೋಗೋದು ಅಲ್ಲಿನಿರ್ತಕ್ಕಂತಹ ತಮ್ಮ ಅಲ್ಲಿ ಅಂದರೆ ಅಲ್ಲಿ ಹೋಗಿ ಈ ಮಡಿ ಕಂದಾಚಾರಗಳೇನಿರ್ತವಲ್ಲ ಅವುಗಳನ್ನೆಲ್ಲ ಬಿಟ್ಟು ದಲಿತರೊಂದಿಗೆ ಅಂದರೆ ಬಹುಜನರೊಂದಿಗೆ ಬೆರೆತುಕೊಂಡು ಅಲ್ಲಿರ್ತಕ್ಕಂತಹ ಒಂದು ಅವೇರ್ನೆಸ್ಸನ್ನು ಮೂಡಿಸೋದು ಸೊ ಒಳ್ಳೆಯ ಸಂಸ್ಕೃತಿಯನ್ನು ರೂಢಿಸೋದು ಎಲ್ಲರೂ ಒಳಗೊಳ್ಳಬೋದು ಅಂದರೆ ಒಳಗೊಳ್ಳುವುದು ಅಂತಕ್ಕಂಥದ್ದು ಇಂತಹ ಕೆಲವಿಷ್ಟು ಬಹುಜನರಿಗೆ ಪೇಜಾವರ ಸ್ತ್ರೀಗಳು ಕಾರ್ಯಗಳನ್ನು ಮಾಡ್ತಾಯಿದ್ರು ಸೊ ಅದರನ್ನು ಅಂದರೆ ಅದನ್ನು ಒಂದು ವಿಷಯವಾಗಿಟ್ಕೊಂಡು ನಾದಬ್ರಹ್ಮವಾಗಿರ್ತಕ್ಕಂತಹ ಹಂಸಲೇಖರವರು ದಲಿತರ ಮನೆಗೆ ಎಲ್ಲರೂ ಹೋಗ್ಬೋದು ದಲಿತರ ಮನೆಗೆ ಹೋಗೋಕ್ಕೆ ಏನು ಮಹ ಎಲ್ಲರೂ ಹೋಗ್ಬೋದು ನಾನು ಹೋಗ್ಬೋದು ಅಥವಾ ನೀವು ಹೋಗ್ಬೋದು ಅದರಲ್ಲೇನು ದೊಡ್ಡ ವಿಷಯ ಆದರೆ ಅವ್ರ ಮನೆಯಲ್ಲಿ ಮಾಂಸವನ್ನು ತಿಂತಾರಾ ಅವ್ರ ಮನೆಯಲ್ಲಿ ಕೋಳಿಯನ್ನು ತಿಂತಾರಾ ಅವರು ಕೊಟ್ಟಂತಹ ಅಂದರೆ ರಕ್ತವನ್ನು ಅವರು ಕೊಟ್ಟಂತಹ ಮಾಂಸವನ್ನು ಅಡುಗೆಯನ್ನು ಉಣ್ತಾರಾ ಇವರು ಅಂತ ಒಂದು ವ್ಯಂಗ್ಯವನ್ನು ಒಂದು ಕಾರ್ಯಕ್ರಮದಲ್ಲಿ ಮಾಡಿದರು ಸೊ ಇದು ಬ್ರಾಹ್ಮಣರ ಕಂಗಣಿಗೆ ಗುರಿಯಾಗಿದ್ದು ಸೊ ಪೇಜಾವರದ ಶ್ರೀಗಳು ಈಗಿನ ಸದ್ಯದಲ್ಲಿ ಶ್ರೀಧಾರೆ ಅವರು ಸಹ ಇದರ ಬಗ್ಗೆ ಮಾತಾಡಿ ಹೇಳಿದರು ಸೊ ಹಂಸಲೇಖರವರು ಇದರ ಬಗ್ಗೆ ಅಂದರೆ ಪೇಜಾವರ ಶ್ರೀಗಳ ಬಗ್ಗೆ ಈ ಥರ ವ್ಯಂಗ್ಯವಾಗಿ ಮಾತನಾಡಬಾರ್ದು ಅವರ ಘನತೆಗೆ ಇದೊಂದು ಶೋಭೆ ಅಲ್ಲ ಅಂತಕ್ಕಂಥದ್ದು ಮತ್ತು ಪ್ರತಾಪ್ ಸಿಂಹ ಅವರು ಅಂದರೆ ಪ್ರತಾಪ್ ಸಿಂಹ ಏನಿದ್ದಾರೆ ಅವರು ಸಹ ಇದರ ಬಗ್ಗೆ ಮಾತನಾಡಿದರು ಅವರು ರಾಜಕೀಯ ಬಣ್ಣವನ್ನು ಕಟ್ಟುವಂತಹ ಸತ್ಯ ರಾಜಕೀಯ ಬಣ್ಣವನ್ನು ಕಟ್ಟಿ ಮುಸ್ಲಿಮರು ಅಂದರೆ ಮುಸ್ಲಿಂ ಅವ್ರ ಫ್ರೆಂಡ್ಸ್ ಏನು ಮುಸ್ಲಿಮರು ಇದ್ದಾರೆ ಅವರನ್ನೆಲ್ಲ ಕರ್ಕೊಂಬಂದು ಹಂಸಲೇಖರವರು ತಮ್ಮನೆಯಲ್ಲಿ ಮಾಂಸದೂಟ ಮಾಡಿ ಅಂದರೆ ಯಾವ ಮಾಂಸದೂಟ ಹಂದಿಯ ಮಾಂಸದೂಟವನ್ನು ಅವರಿಗೆ ಬಡಿಸ್ತಾರೆ ಅವ್ರಿಗೆ ತಿನ್ನಲಿಕ್ಕೆ ಹೇಳ್ತಾರಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಹಂಸಲೇಖರವ್ರಿಗೆ ಪ್ರತಾಪ್ ಸಿಂಹರವರು ಕೇಳಿದರು ಸೊ ಇದೆಲ್ಲ ಆದಮೇಲೆ ಅಂದರೆ ಇಷ್ಟೆಲ್ಲ ಘಟನಾವಳಿಗಳು ನಡೆದಮೇಲೆ ಹಂಸಲೇಖರವರು ಕೊನೆಗೂ ಈ ಪೇಜಾವರ ಶ್ರೀಗಳಿಗೆ ಏನು ಮಾತನಾಡಿದರು ಇದರ ಬಗ್ಗೆ ಕ್ಷಮೆಯನ್ನು ಕೇಳಿದರು ಇದು ಅಂದರೆ ಈ ಹಂಸಲೇಖರವರು ಮಾತಾಡತಕ್ಕಂತಹ ಮಾತೇನಿದೆಯಲ್ಲ ಆ ಮಾತು ಸ್ವತಃ ಅವರ ಹೆಂಡತಿಗೂ ಸಹ ಇಷ್ಟವಾಗಲಿಲ್ಲ ಅಥವಾ ಇಷ್ಟವಾಗಿರಲಿಲ್ಲ ಅಂಥೇಳಿ ಹೇಳಿದರು ಸೊ ಇಷ್ಟೆಲ್ಲ ವಿಷಯಗಳಾದಮೇಲೆ ಹಂಸಲೇಖರು ನಾನೊಬ್ಬ ಸಂಗೀತಗಾರ ಸೊ ಇಂತಹ ಉಸಾಬರಿಗಳೆಲ್ಲ ಇಂಥ ಕಾಂಟ್ರವರ್ಸಿಗಳೆಲ್ಲ ನನಗೆ ಆಗಬೇಕ್ರಿ ನಾನೊಬ್ಬ ಸಂಗೀತಗಾರ ಸಂಗೀತಾನೇ ನನ್ನ ದೇವರು ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಮತ್ತೆ ಕೊಡ್ತಾರೆ ಸೊ ಇಷ್ಟೆಲ್ಲ ವಿಷಯಗಳನ್ನು ಈ ಮುಂದೆ ಹೇಳಿದ್ದೀನಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ನಮ್ಮ ಈ ಚಾನೆಲ್ ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೋಚಕವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.